ವಕೀಲ ದೇವರಾಜೇಗೌಡ ವರ್ಸಸ್ ಮಾಜಿ ಸಚಿವ ರೇವಣ್ಣ. ದೇವರಾಜೇಗೌಡ ಆರೋಪಕ್ಕೆ ಎಚ್ ಡಿ ರೇವಣ್ಣ ತಿರುಗೇಟು ಕೊಟ್ಟಿದ್ದಾರೆ. ನಿನ್ನೆ ವಕೀಲ ದೇವರಾಜೇಗೌಡ ಸುದ್ದಿಗೋಷ್ಠಿಯನ್ನ ನಡೆಸಿ ರೇವಣ್ಣ ವಿರುದ್ಧ ಬಹಳಷ್ಟು ಮಾತನಾಡಿದ್ರು. ಒಳ್ಳೆಯದಕ್ಕೆ ಉತ್ತರ ಕೊಡ್ತೀನಿ, ಇಂಥದ್ದಕ್ಕೆ ಉತ್ತರ ಕೊಡಲ್ಲ ಅಂತ ಈಗ ರೇವಣ್ಣ ತಿರುಗೇಟನ್ನ ಕೊಟ್ಟಿದ್ದಾರೆ. ನಾನು ಜಿಲ್ಲೆಯಲ್ಲಿ 40 ವರ್ಷ ರಾಜಕೀಯ ಮಾಡಿದ್ದೇನೆ, ಇದಕ್ಕೆಲ್ಲ ಉತ್ತರ ಕೊಡೋಕೆ ಹೋದ್ರೆ ಆಗೋದಿಲ್ಲ, ನನ್ನನ್ನ ಮುಗಿಸೋದಕ್ಕೆ ಪ್ಲಾನ್ ನಡೀತಾ ಇದೆ. ಹಾಸನದಲ್ಲಿ ಮಾಜಿ ಸಚಿವ ರೇವಣ್ಣ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ವಕೀಲ ದೇವರಾಜೇಗೌಡ ವರ್ಸಸ್ ಮಾಜಿ ಸಚಿವ ರೇವಣ್ಣ. ಹಾಗಾದ್ರೆ ನಿನ್ನೆ ವಕೀಲ ದೇವರಾಜೇಗೌಡ ಏನು ಮಾತನಾಡಿದ್ರು, ಅದಕ್ಕೆ ಪ್ರತಿಕ್ರಿಯೆಯನ್ನ ರೇವಣ್ಣ ಏನು ಕೊಟ್ಟಿದ್ದಾರೆ ಕೇಳೋಣ ಬನ್ನಿ. ನಿನ್ನ ಸ್ಟ್ರೈಕ್ ಮಾಡಿಸಿಬಿಟ್ಟು ಸ್ಟ್ರೈಕ್ ಮಾಡಬೇಕು ಹೋಗ್ಬಿಟ್ಟು ನಿನ್ನ ಪೇಪರಲ್ಲಿ ಸ್ಟೇಟ್ಮೆಂಟ್ ಕೊಡು ಅಂತಾನೆ ರೇವಣ್ಣ ಅವರೇ. ಒಂದು ತಾಕತ್ತು ನೀನು ಚಾಲೆಂಜ್ ಇದ್ರೆ ರೇವಣ್ಣ ನಿನ್ಗೆ ನೀರ್ವಾಗಿ ಹೇಳ್ತೀನಿ, ಇವತ್ತು ಕೂಡ ಸಿಂಗಲ್ ವರ್ಲ್ಡ್ ಯೂಸ್ ಮಾಡ್ತಿಲ್ಲ ನಾನು. ನಿನಗೆ ತಾಕತ್ತಿದ್ರೆ ನಿನ್ನ ಗಂಡಸಾಗಿದ್ರೆ ನನ್ನ ಎದುರುಗಡೆ ಬಾ, ನಾನು ದಾಖಲೆ ತೊಗೊಂಬತ್ತೀನಿ ನಾನು ನಿಂಗೆ. ನಿನ್ನ ಅಕ್ರಮ ಚಟುವಟಿಕೆಗಳು ಎಲ್ಲವನ್ನೂ ಅಲ್ಲಿ ನಿನ್ನ ಮತ್ತು ನಿನ್ನ ಕುಟುಂಬದ ರಾಸಲೀಲೆಗಳು ನನ್ನ ಹತ್ರ ಇದ್ದಾವೆ ಅಲ್ಲಿ. ಆದರೆ ನಾನು ಒಂದೇ ಒಂದು ಕಾರಣ ತಿಳ್ಕೊಳ್ತೀನಿ ನಾನು ನಿಂಗೆ. ಅಲ್ಲಿ ದೇವೇಗೌಡರ ಮೇಲಿರುವಂಥ ಗೌರವ, ಕುಮಾರಸ್ವಾಮಿ ಮೇಲಿರುವಂಥ ಅಭಿಮಾನಕ್ಕಾಗಿ ನಾನಲ್ಲಿ ಅದನ್ನು ನಾನು ಬಿಡುಗಡೆ ಮಾಡಲಿಲ್ಲ. ನಾನಲ್ಲಿ ಇವತ್ತು ನನ್ನನ್ನು ನೀನು ವೇದಿಕೆ ಮೇಲೆ ನಿಂತ್ಕೊಂಡಲ್ಲಿ ನಮ್ಮ ನಾಯಕರಿಗೆ ಡರ್ಟಿ ಫೆಲೋ ಅಂತ ಕರಿತೀಯಲ್ಲ, ಡರ್ಟಿ ಫೆಲೋ ಅಂತ ಕರೆದಲ್ಲ ಅಲ್ಲಿ. ಡರ್ಟಿ ಫೆಲೋ ಅಂದ್ರೆ ಅರ್ಥ ಏನು? ಲಚ್ಚೆ ಕೆಟ್ಟವನು ಅಂತ. ನಿನ್ನ ಮಗ ಯಾಕೆ ಹೋಗ್ಬಿಟ್ಟು ಕೋಟೆ ಸ್ಟೇತ ಬಂದವನು ಇಲ್ಲಿ? ಏನಕ್ಕೆ ಕೋಟೆ ಸ್ಟೇತ ಬಂದ್ರದ್ದು ಏನಕ್ಕಿದು ಕೋಟೆ ಸ್ಟೇತ ಅಂದ್ರದ್ದು? ಇದು ಕರ್ನಾಟಕ ರಾಜ್ಯದಲ್ಲಿರುವ ಪ್ರತಿಯೊಂದು ಮಾಧ್ಯಮದ ಮೇಲೆ ರಾಷ್ಟ್ರೀಯ ಮಾಧ್ಯಮಗಳು, ರಾಜ್ಯ ಮಾಧ್ಯಮಗಳು, ಸೋಷಿಯಲ್ ಮೀಡಿಯಾಗಳು, ಟ್ವಿಟರ್ಗಳು, ಫೇಸ್ಬುಕ್ಗಳು ನನ್ನ ಅಶ್ಲೀಲ ಚಿತ್ರಗಳನ್ನ ಬಿಡುಗಡೆ ಮಾಡಬಾರ್ದು ಅಂತೇಳಿ. ನಾನು ಲಚ್ಚಗೆಟ್ಟನೋ ನೀವು ಲಚ್ಚಗೆಟ್ಟಾರೋ? ಯಾವುದೇ ತನಿಖೆ ಇದ್ರೆ, ಯಾವುದಾದ್ರೂ ನಾನು ಬೇನಾಮಿ ಆಸ್ತಿ ಮಾಡಿದ್ರೆ ತಕ್ಷಣ ಫೋನ್ ಹಾಕಿಳಿ. ನಾನಲ್ಲಿ ಪ್ರಜ್ವಲ್ ಅಲ್ಲಿ ನಮ್ಮ ಕುಟುಂಬರು ಯಾರಾದ್ರು ಬೇನಾಮಿ ಆಸ್ತಿ ಮಾಡಿದ್ರೆ ಅದೆಷ್ಟು ಆರೋ ರೀತಿ ಮಾಡಕ್ಕೇಳಿ. ಅವಕ್ಕೆಲ್ಲ ನಾನು ಕೆಲವು ಉತ್ತರ ಕೊಡೋಕೆ ಹೋದ್ರೆ ಆಮೇಲೆ ಅದು ಕಾನೂನು ರೀತಿ ಏನು ಮಾಡಬೇಕು ನಾನು ಅದಕ್ಕೆ ನನಗಾಗಲೇ ಕಾನೂನು ಹೇಳಿದ್ದೀನಿ. ಎಂಥದ್ದು ಇದರಲ್ಲಿ ಅದೆಂಥದ್ದು ಇದರಲ್ಲಿ ಮಾಡ್ತೀವಿ, ಹಂಗೆ ಮಾಡ್ತೀವಿ, ತೋರಿಸ್ತೀವಿ ಅಂತಾರಲ್ಲ, ಅದು ಹೇಳಿ ಆಮೇಲೆ ತೋರಿಸ್ತೀವಿ, ಆಮೇಲೆ ತೋರಿಸ್ತೀನಿ. ನನಗೂ ಗೊತ್ತಿದೆ ಕಾನೂನು ಇದೆಲ್ಲ ಎಲ್ಲರದಲ್ಲೂ ಆಟ ಆಡ್ದಂಗೆ ನನ್ನದು. ಈಗ ಯಾರ್ಯಾರು ಹಾಕಿದ್ರು ನನ್ನ ಮಗನ ಮೇಲೆ ಕೇಸ್ ಹಾಕ್ತಾಯಿತ್ತು, ನಮ್ಮ ಎಮ್ ಎಲ್ ಸಿ ಮೇಲೆ ಕೇಸ್ ಹಾಕಿ ಬಿದ್ದೋಯ್ತಾರ, ನನ್ನ ಮೇಲೆ ಒಂದು ಕೇಸು, ನಾನು ಯಾವ್ದಾದ್ರು ಬೂತ್ಕೋಯಿದ್ದೀನ? ಒಂದು ರಾಷ್ಟ್ರೀಯ ಪಕ್ಷ BJP ಇಂಥವ್ರನ್ನ ಇಟ್ಕೊಂಡವ್ರಲ್ಲ, ಇಂಥವ್ರನ್ನ ರಾಷ್ಟ್ರೀಯ ಪಕ್ಷ BJP ಇಟ್ಕೊಂಡು ಆ ಕೇಂದ್ರದ ಮಂತ್ರಿ ಮನೆ ನಡ್ಕೊಂಡು ನೋಡಿದಿರಲ್ಲ, ನನಗೆ ಗೌರವದಲ್ಲಿ ಯಾಕಪ್ಪ ಕೇಂದ್ರ ಮಂತ್ರಿ ಬಂದವ್ರೆ, ಅವ್ರಿಗೆ ಗೌರವ ಕೊಡಬೇಕು.